ಈ ದಿನ ಮಾನ್ಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠ ಸಿಸಿಯಲ್ಲಿ ವಿಚಾರಣೆಗೊಳಪಟ್ಟಂತಹ ಈ ಹಳಿಯಾಳ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 20/2022 ರಲ್ಲಿ ದಾಖಲಾದಂತಹ ಈ ಆರೋಪಿ ರಾಜಕುಮಾರ್ ಕುಂದ್ರೇಕರ್ ಈತನು ತನ್ನ ಹೆಂಡತಿಯ ಶೀಲವನ್ನು ಶಂಕಿಸಿ ಅವಳನ್ನು ಬೋರಲಾಗಿ ಮಲಗಿಸಿ ಅವಳ ಜಡೆಯನ್ನು ಬಿಗಿಯಾಗಿ ಹಿಡಿದು ಕುತ್ತಿಗೆಗೆ ತನ್ನ ಚಾಕುವಿನಿಂದ ಬರ್ಬರವಾಗಿ ನಾಲ್ಕೈದು ಬಾರಿ ಚುಚ್ಚಿ ಸ್ಥಳದಲ್ಲೇ ಮರಣವನ್ನು ಮಾಡಿ ಆತನ ಮೇಲೆ ಈ ಆಗಿನ ತನಿಖಾಧಿಕಾರಿ ರಂಗನಾಥ್ ನಿಲಂನವರು ತನಿಖೆ ನಡೆಸಿ ಪ್ರಕರಣವನ್ನು ದಾಖಲು ಮಾಡಿದರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಅಭಿಯೋಜನೆ ಪರವಾಗಿ ನಡೆದಂತ ಸಾಕ್ಷಿದಾರ ಸಾಕ್ಷಿದಲ್ಲಿ ಸತ್ಯಾಂಶ ಇದೆ ಎಂದು ನ್ಯಾಯಾಲಯ ನಿರ್ಧಾರಕ್ಕೆ ಬಂದು ಆರೋಪಿ ತನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದು ಸಾಬೀತಾಗಿದೆ ಎಂದು ಆರೋಪಿತನ ವಿರುದ್ಧ ಜೀವಾವಧಿ ಶಿಕ್ಷೆ ಮತ್ತು 25000 ರೂಪಾಯಿ ದಂಡ ಹಾಗೂ ಈ ಅವಲಂಬಿತಳ ಮಕ್ಕಳಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಅವರಿಗೆ ಪರಿಹಾರ ಪಡೆಯಲು ಅರ್ಹರಿದ್ದಾರೆ ಎಂದು ತೀರ್ಪನ್ನು ಈ ದಿವಸ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಪಿನಿ ಸಾಹೇಬ್ರವರು ತೀರ್ಪನ್ನು ನೀಡಿದ್ದಿರುತ್ತದೆ।